ಬೆಂಗಳೂರಲ್ಲಿ ಕೊರೋನಾ ಸೋಂಕು ಸ್ವಲ್ಪ ತಗ್ಗಿದೆ ಇಂತಹ ಸಂದರ್ಭದಲ್ಲಿ ಇನ್ನು ಒಂದು ವಾರ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದ್ರೆ ಇದನ್ನ ಮತ್ತಷ್ಟು ಕಡಿಮೆ ಮಾಡಬಹುದು ಹಾಗಾಗಿ ಜೂನ್ 7 ರ ಬಳಿಕ ಮತ್ತೆ ಒಂದು ವಾರ ಲಾಕ್ಡೌನ್ ಅನ್ನು ಮುಂದುವರಿಸಿ ಅಂತ ಸರ್ಕಾರಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ ಸೋಂಕು ಹರಡುವಿಕೆ ಪ್ರಮಾಣ ತಗ್ಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ವಿಸ್ತರಣೆಗೆ ಸೂಕ್ತ ಅಂತ ಹೇಳಿದ್ದಾರೆ ಲಾಕ್ಡೌನ್ ವಿಸ್ತರಿಸುವಂತೆ ಮಾಜಿ ಸಿಎಂ ಎಚ್ ಡಿ ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಲಾಕ್ಡೌನ್ ವಿಸ್ತರಿಸಿ 10,000 ನೆರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಒಂದು ಕೋಟಿ ಕುಟುಂಬಗಳಿಗೆ ತಲಾ 10,000 ಕೊಡ್ಲಿ ರೈತರು ಶ್ರಮಿಕ ವರ್ಗ ಕಾರ್ಮಿಕರಿಗೆ ತಲಾ 10,000 ರೂಪಾಯಿ ನೆರವನ್ನ ನೀಡಬೇಕು ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ರೆ ಪ್ಯಾಕೇಜ್ ಘೋಷಣೆ ಮಾಡ್ಲಿ ಏಕರೂಪ ಪರಿಹಾರ ಘೋಷಣೆ ಮಾಡ್ಲಿ ಅಂತ ಹೆಚ್ಚಿಗೆ ಆಗ್ರಹ ಮಾಡಿದ್ದಾರೆ ತೋರ್ಪಡೆಗೆ ಪರಿಹಾರ ಘೋಷಣೆ ಮಾಡೋದನ್ನ ಬಿಡ್ಲಿ ಅಂತ ಇದೇ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜಕೀಯ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸುವ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಪ್ರಕಟಣೆ ಮೂಲಕ ಆಗ್ರಹ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರು ಶ್ರಮಿಕ ವರ್ಗ ಕಾರ್ಮಿಕರಿಗೆ ತಲಾ 10,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ರೆ ಈ ರೀತಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ಲಿ ಏಕರೂಪ ಪರಿಹಾರ ಘೋಷಣೆ ಮಾಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ ತೋರ್ಪಡಿಕೆಗೆ ಪರಿಹಾರವನ್ನ ಘೋಷಣೆ ಮಾಡೋದನ್ನ ಬಿಡಬೇಕು ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಹಿರಿಯ ಸಚಿವರನ್ನ ಕೈಬಿಡುವ ಉದ್ದೇಶ ಇಲ್ಲ ಅಂತ ಯಾವುದೇ ಬೆಳವಣಿಗೆ ನಡೀತಾ ಇಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ ಸಚಿವರನ್ನ ಕೈಬಿಡುವ ವಿಚಾರ ಕೇವಲ ಊಹಾಪೋಹವಷ್ಟೇ ಅಂತ ಯಾವುದೇ ಕ್ರಮ ನಡೀತಾ ಇಲ್ಲ ಅಂತ ಬೆಂಗಳೂರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಹೇಳಿದ್ದಾರೆ ಕೊರೋನಾ ಕಡಿಮೆ ಆದಮೇಲೆ ಶೇಕಡಾ 50ರಷ್ಟು ಸಚಿವರನ್ನ ಕೈಬಿಡಲಾಗುತ್ತೆ ಸಂಪುಟದಿಂದ ಸ್ವತಃ ಹೈಕಮಾಂಡ್ ಅಖಾಡಕ್ಕಿಳಿದು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಹಿರಿಯ ಸಚಿವರನ್ನ ಕೈಬಿಡುವ ಉದ್ದೇಶ ಇಲ್ಲ ಅಂತ ಯಾವುದೇ ಬೆಳವಣಿಗೆ ಬಿಜೆಪಿಯಲ್ಲಿ ನಡೀತಾ ಇಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸಚಿವರನ್ನ ಕೈಬಿಡುವ ವಿಚಾರ ಕೇವಲ ಊಹಾಪೋಹ ಅಷ್ಟೇ ಅಂತ ಯಾವುದೇ ಕ್ರಮ ನಡೀತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಅವರು ಹೇಳಿದ್ದಾರೆ ಅದ್ಯಾವ ಪ್ರಸ್ತಾವನೂ ಎಲ್ಲೂ ಇಲ್ಲ ಅದು ಮಾಧ್ಯಮದಲ್ಲಿ ಬಂದಿದೆ ಆ ತರದ ಯಾವುದಿಲ್ಲ ಈಗ ನಮ್ಮ ಮುಂದೆ ಇರೋದು ಕರೋನಾ ಕಂಟ್ರೋಲ್ ಮಾಡೋದು ಬಿಟ್ರೆ ಇನ್ಯಾವುದು ಇಲ್ಲ ಕರೋನಾ ಹೋಗೋವರೆಗೂ ಆ ತರದ ಯಾವುದೇ ರೀತಿಯ ಪ್ರಸ್ತಾವ ನಮ್ಮ ಮುಂದೆ ಇಲ್ಲ ಅದ್ಯಾವ ಪ್ರಸ್ತಾವನೂ ಎಲ್ಲೂ ಇಲ್ಲ ಅದು ಮಾಧ್ಯಮದಲ್ಲಿ ಬಂದಿದೆ ಆ ತರದ ಯಾವುದಿಲ್ಲ ಈಗ ನಮ್ಮ ಮುಂದೆ ಇರೋದು ಕರೋನಾ ಕಂಟ್ರೋಲ್ ಮಾಡೋದು ಬಿಟ್ರೆ ಇನ್ಯಾವುದು ಇಲ್ಲ ಕರೋನಾ ಹೋಗೋವರೆಗೂ ಆ ತರದ ಯಾವುದೇ ರೀತಿಯ ಪ್ರಸ್ತಾವ ನಮ್ಮ ಮುಂದೆ ಇಲ್ಲ ಬೆಂಗಳೂರಲ್ಲಿ ಮಳೆಯಿಂದ ಹಾನಿ ತಡೆಯಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿ ವಿಧಾನಸಭೆ ಕ್ಷೇತ್ರಕ್ಕೆ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೇವೆ ಅನಾಹುತ ತಡೆಯುವ ಬಗ್ಗೆ ಪ್ರತ್ಯೇಕ ಕಂಟ್ರೋಲ್ ರೂಮ್ ಅನ್ನು ಕೂಡ ಮಾಡಲಾಗಿದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ ಮುಂಜಾಗ್ರತಾ ಸಭೆ ಬಳಿಕ ಸಚಿವ ಅಶೋಕ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಮಳೆಯಿಂದ ಅನಾಹುತ ಆಗದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಮಳೆ ಬಂದರೆ ಫ್ಲಡ್ ಆಗುವ ಜಾಗಗಳನ್ನು ಈಗ ಆಲ್ರೆಡಿ ಗುರುತಿಸಲಾಗಿದೆ ಪ್ರತಿ ಬಾರಿ ಕೂಡ ಬೆಂಗಳೂರಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಉದ್ಭವವಾಗ್ತಾ ಇತ್ತು ಈಗ ಅದೆಲ್ಲವನ್ನ ಗಮನಿಸಿ ಈಗ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಲಾಗಿದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರೆ ಅನಾಹುತ ತಡೆಯುವ ಬಗ್ಗೆ ಪ್ರತ್ಯೇಕ ಕಂಟ್ರೋಲ್ ರೂಮ್ ಅನ್ನು ಮಾಡಲಾಗಿದೆ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸಚಿವ ಅಶೋಕ್ ಅವರು ಮಾಹಿತಿಯನ್ನ ಕೊಟ್ಟರು ಪ್ರತಿ ಸಾರಿನೂ ಮಳೆ ಬಂದಾದ್ಮೇಲೆ ಸಭೆ ಮಾಡಿ ಅದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಬದಲಾಗಿ ಈ ಬಾರಿ ಮಳೆ ಬರಕ್ಕೆ ಮುಂಚೆನೆ ಒಂದು ತಯಾರಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಸಭೆ ಸೇರಿದ್ರಿ ಬೆಂಗಳೂರಲ್ಲಿ ಈ ಥರ ಫ್ಲಡ್ ಆಗುವಂಥ ಪಾಯಿಂಟ್ಸು ಟೋಟಲಿ 300 ಕಡೆ ಇದೆ ಒಟ್ಟಾರೆ ಇದಕ್ಕೋಸ್ಕರ ಒಂದು ಕಂಟ್ರೋಲ್ ರೂಮನ್ನು ರಚನೆ ಮಾಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ವಿ ಬೆಂಗಳೂರಲ್ಲಿ 24x7 ಕಂಟ್ರೋಲ್ ರೂಮ್ ಮಾಡಬೇಕು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಟಾಸ್ಕ್ ಫೋರ್ಸ್ಗಳಾಗಬೇಕು ಅದಕ್ಕೋಸ್ಕರ ಟೀಮ್ ಆ ಟೀಮಲ್ಲಿ ವೆಹಿಕಲ್ಲು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸು ಮರ ಕಟ್ ಮಾಡುವಂಥ ಸಿಬ್ಬಂದಿ ಯಾಕೆ ಮಳೆ ಬಂದ ತಕ್ಷಣ ಇಮಿಡಿಯೇಟ್ ಮರಗಳು ಬೀಳ್ತೈತೆ ಇಮಿಡಿಯೇಟ್ 1 ಗಂಟೆಯಲ್ಲಿ ತೆರವು ಮಾಡಬೇಕು ಆ ರೀತಿಯಾದಂಥ ಸಿಬ್ಬಂದಿ ನೀರು ಲೋ ಏರಿಯಾಗೆ ನೀರು ನುಗ್ಗುವಂಥದ್ದಕ್ಕೆ ಇಮಿಡಿಯೇಟ್ ಹೈ ಪ್ರೆಷರ್ ಪಂಪ್ಗಳನ್ನು ಹಾಕಿ ನೀರನ್ನು ಆಚೆ ಕಡೆ ಪಂಪ್ ಮಾಡೋ ಅಂಥದ್ದು ಇಷ್ಟನ್ನು ಕೂಡ ಇಮಿಡಿಯೇಟ್ ಮಾಡಬೇಕು ಅದೇ ರೀತಿ
स्टार मोटर ड्रेन अल्ट तुमक इमीडियेटे आ शिल्ट तेगी तेदु सरगवा व्यवस्थेन द्वितीय पियुसी परीक्षे नडेसुवंते ओत्ताय केळिबंदिदे अनुदानित शाला कॉलेजुगळ बोधक मत्तु बोधकेतर संघटनेगळ ओक्कूटदिंद मनवि माडलागिदे कॉलेजु हंतदल्लि परीक्षे नडेसुवंते सलहेयन्न कोट्टिद्दारे आया कॉलेजुगळल्लि परीक्षे नडेसि फलितांश नीडुवंते सलहे कोट्टिद्दारे हिंदिन वर्ष एसएसएलसी परीक्षेयन्न यशस्वियागि नडेसित्तु इलाके ईग मत्तष्टु सूक्त क्रमगळोंदिगे परीक्षेयन्न नडेसलु सलहेयन्न कोट्टिद्दारे इन्नु एसएसएलसी मत्तु पियु परीक्षे बग्गे सचिव आर अशोक प्रतिक्रिये कोट्टिद्दारे परीक्षे नडेसबेकन्नो अभिप्राय व्यक्त आग्ता इदे ಮಕ್ಕಳ ಭವಿಷ್ಯ ನೋಡಬೇಕು ಒಂದೇ ಗಂಟೆಯಲ್ಲಿ ಪರೀಕ್ಷೆ ನಡೆಸಲು ಸಲಹೆ ಕೊಡಲಾಗಿದೆ ಆಪ್ಷನಲ್ ವಿಷಯಗಳನ್ನೆಲ್ಲ ಸೇರಿ ಒಂದು ಹಾಗೂ ಮೇನ್ ವಿಷಯ ಒಂದು ಮಾಡಿ ಎರಡೇ ಪರೀಕ್ಷೆ ಮಾಡೋದಕ್ಕೆ ಸಲಹೆ ನೀಡಲಾಗಿದೆ ತಕ್ಷಣಕ್ಕೆ ಪರೀಕ್ಷೆ ಇಲ್ಲ ಆದರೆ ಅಂತಿಮವಾಗಿ ಸುರೇಶ್ ಕುಮಾರ್ ಅವರು ನಿರ್ಣಯ ಮಾಡಲಿದ್ದಾರೆ ಅಂತ ಕಂದಾಯ ಸಚಿವ ಅಶೋಕ್ ಅವರು ಹೇಳಿದ್ದಾರೆ ಕಳೆದ ಬಾರಿ 9ನೇ ತರಗತಿ ಇವೆಲ್ಲ ಪಾಸ್ ಮಾಡಿದ್ರೆ ಹಾಗೆ ಪಾಸ್ ಮಾಡಿದ್ರೆ ಎಲ್ಲೂ ಎಕ್ಸಾಮ್ ಇಲ್ಲದೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ಆ ದೃಷ್ಟಿಯಿಂದ ಇವತ್ತು ಆರ್ಆರ್ ಸಬ್ಜೆಕ್ಟ್ ಇದೆ ಎಸ್ಎಲ್ಸಿ ಅಲ್ಲಿ ಆರ್ ಸಬ್ಜೆಕ್ಟ್ ಪಿಯುಸಿ ಅಲ್ಲಿ ಆರ್ ಸಬ್ಜೆಕ್ಟ್ ಇದೆ ಅದರಿಂದ ಆರ್ ಸಬ್ಜೆಕ್ಟ್ ನ ಎರಡು ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿ ಲ್ಯಾಂಗ್ವೇಜ್ ಏನಿದೆ ಕನ್ನಡ ಇಂಗ್ಲಿಷ್ ಒಂದು ಒಂದು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಉಳಿದಂತ ಸಬ್ಜೆಕ್ಟ್ ಗಳು ಏನಿದೆ ಆಪ್ಷನಲ್ಸ್ ಮ್ಯಾಥ್ಸ್ ಇರಬಹುದು ಸೈನ್ಸ್ ಇರಬಹುದು ಇವೆಲ್ಲವನ್ನ ಒಂದು ತೆಗೆದುಕೊಂಡು ಪರೀಕ್ಷೆ ಒಂದೇ ಗಂಟೆಗಳಲ್ಲಿ ಮುಗಿದೋಗುತ್ತೆ ಒಂದು ಗಂಟೆಯಲ್ಲಿ ಪರೀಕ್ಷೆನೇ ಮುಗಿದೋಗುತ್ತೆ ಹೆಚ್ಚು ಹೊತ್ತು ಅಲ್ಲಿ ಇರಬಾರದು ಹಾ ಆ ತರದ ಒಂದು ವ್ಯವಸ್ಥೆಯನ್ನ ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡಿ ಮಾಡುವಂತದಕ್ಕೆ ನಾನು ಸಲಹೆಯನ್ನ ಕೊಟ್ಟಿದ್ದೀನಿ ಅಲ್ಟಿಮೇಟ್ ಆಗಿ ಎಲ್ಲ ಶಿಕ್ಷಣ ತಜ್ಞರು ಸಚಿವರು ನಮ್ಮ ಸೋಮಣ್ಣ ಅವರು ಎಲ್ಲರೂ ಈ ತರದವರು ಎಲ್ಲರೂ ಕೂತು ಚರ್ಚೆ ಮಾಡಿ ನಾವು ಮಾಡ್ತೀವಿ ಸಾಮಾನ್ಯ ಅಭಿಪ್ರಾಯ 100ಕ್ಕೆ ಒಂದು 70-80% ಇವೆರಡು ಎಸ್ಎಲ್ಸಿ ಮತ್ತು ಪಿಯುಸಿ ಎಕ್ಸಾಮ್ ಮಾಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ